ಹಾಯ್ ಎವ್ರಿವನ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ಬೀಡ್ಗಳನ್ನ ತಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಬೀಡು, ರೀಫಿಲ್ ಬೀಡ್ ಥರ ಇದೆ. ನೀಡಲ್ ಬಂದು 10 ತಗೊಂಡಿದ್ದೀನಿ, 11 ಆದ್ರೂ ನಡೆಯುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಇಲ್ಲಿ ನಾನು ಸ್ಯಾರಿ ಕುಚ್ಚಿಗೆ 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನೀವು ಸ್ಯಾರಿಗೆ ಹಾಕ್ಕೊಳ್ಬೇಕಿದ್ರೆ ರೈಟ್ ಸೈಡಿಂದನೇ ಹಾಕ್ಕೊಳ್ಬೇಕು. ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಲೂ 2 ಸಲ ಲಾಕ್ ಮಾಡ್ಕೊಳ್ತೀನಿ, ಸೊ ಇಲ್ಲೂ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ, ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. ಈ ರೀತಿ ಲಾಕ್ ಮಾಡಿ ಚೈನನ್ನು ಹಾಕ್ಕೊಳ್ತೀನಿ. 1, 2, 3 ಫ್ರೆಂಡ್ಸ್, ಇಲ್ಲಿ 3 ಚೈನು ಹಾಕ್ಕೊಳ್ಬೋದು ಅಥವಾ 4 ಚೈನು ಹಾಕ್ಕೊಳ್ಬೋದು. ನಾನು ಇಲ್ಲಿ 3 ಚೈನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಒಂದು 2 ಚೈನ್ ಹಾಕ್ಕೊಳ್ತೀನಿ, ಒಂದು 2 ಚೈನನ್ನು ಹಾಕ್ಕೊಳ್ತೀನಿ. 1, 2 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಡಿಸೈನ್ ಅಂತ ತುಂಬಾ ಈಸಿ ಇದೆ, ಈ ಡಿಸೈನ್ನ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. 2 ಚೈನ್ ಹಾಕಿ ಲಾಕ್ ಮಾಡಿ ನಂತರ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ ಒಂದು ರೀಫಿಲ್ ಬೀಡನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಇಂಥದೇ ಬೀಡು ಅಂತೇನಿಲ್ಲ, ನಿಮ್ಗೆ ಯಾವ ಬೀಡ್ ಇಷ್ಟನೋ ಆ ಬೀಡನ್ನ ಹಾಕ್ಕೊಳ್ಬೋದು. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ನಾನು ರೀಫಿಲ್ ಬೀಡು ಚಿಕ್ಕದ್ದು ತಗೊಂಡಿದ್ದೀನಿ ಫ್ರೆಂಡ್ಸ್. ಬೀಡ್ ಲಾಕ್ ಆದಮೇಲೆ ನಾನಿವಾಗ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ತೀನಿ. ಈ ರೀತಿ ಸುತ್ತಕೊಂಡಾಗ 3 ಲೂಪ್ ಆಗುತ್ತೆ. ನಾವೇನು 2 ಚೈನ್ ಹಾಕಿದ್ದೀವಲ್ಲ ಹಿಂದೆ ಬೀಡ್ಗಿಂತ ಮುಂಚೆ, ಅಲ್ಲಿ ಹೋಗಿ ದಾರನ ಮೇಲೆ ತಂದು ಈ ರೀತಿ ತಂದಾಗ ನೀಡಲ್ ಮೇಲೆ 4 ಲೂಪ್ ಆಗುತ್ತೆ. ಇವಾಗ 2ರಿಂದ 1 ಸಲ ದಾರನ ಮೇಲೆ ಹೇಳ್ಕೊಳ್ತೀನಿ, ಇನ್ನು 3 ಲೂಪ್ ಉಳ್ಕೊಳ್ಳುತ್ತೆ ನೀಡಲ್ ಮೇಲೆ. ಮತ್ತೆ 2ರಿಂದ 1 ಸಲ ದಾರನ ಹೇಳ್ಕೊಂಡ್ರೆ ಇನ್ನೆರಡು ಲೂಪ್ ಉಳ್ಕೊಳ್ಳುತ್ತೆ. ಮತ್ತೆ 2ರಿಂದ 1 ಸಲ ದಾರನ ಹೇಳ್ಕೊಳ್ತೀನಿ. ನಾವಿದನ್ನು ತ್ರಿಬಲ್ ಕೃಷಿ ಕಂಬ ಅಂತ ಕರಿತೀವಿ. ಈ ರೀತಿ ತ್ರಿಬಲ್ ಕೃಷಿ ಕಂಬನ ಮಾಡಿ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 1, 2, 3 3 ಚೈನ್ನ ಹಾಕಿ ಅದೇ ಕಂಬ, ಏನು ತ್ರಿಬಲ್ ಕೃಷಿ ಕಂಬ ಮಾಡಿದ್ವಲ್ಲ ಆ ಕಂಬದ ಒಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಅದೇ ಕಂಬದ ಒಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಅದೇ ಕಂಬದೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಒಂದೇ ಸಲ ದಾರನ ಹೇಳ್ಕೊಂಡ್ರೆ ಅದೊಂದು ಲಾಕ್ ಆಗುತ್ತೆ. ಇಲ್ಲೊಂದು ಪಿಕೋಟ್ನ ಮಾಡ್ಕೊಳ್ತಿದ್ದೀನಿ. ಪಿಕೋಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ತೀನಿ. 2 ಸಲ ದಾರನ ಸುತ್ತಕೊಂಡು ಬೀಡ್ ಹಿಂದೆ 2 ಚೈನ್ ಇದೆಯಲ್ವಾ, ಅಲ್ಲಿ ಹೋಗಿ ಇಲ್ಲಿ 2 ಚೈನ್ ಇದೆಯಲ್ವಾ ಫ್ರೆಂಡ್ಸ್, ಸೇಮ್ ಪ್ಲೇಸ್ ಅಲ್ಲಿಗೆ ಹೋಗಿ ದಾರನ ತಂದು 2ರಿಂದ 1 ಮತ್ತೆ 2 ಲೂಪಿಂದ 1 ಸಲ, ಮತ್ತೆ 2 ಲೂಪಿಂದ 1 ಸಲ ಒಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡಿ ಮತ್ತೆ 3 ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಸೇಮ್ ಪ್ಲೇಸ್ ಅದೇ ಕಂಬದ ಒಳಗಡೆ ಈ ರೀತಿ ಲಾಕ್ ಮಾಡ್ತೀನಿ. 2 ಪಿಕೋಟ್ ಆಗಿದೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸ್ ಬೀಡಿಂದ ಏನು 2 ಚೈನ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಅಲ್ಲೇ ನೀಡಲ್ನ ಹಾಕಿ ದಾರನ ಮೇಲೆ ತರಬೇಕು. 2ರಿಂದ 1 ಮಾಡ್ಕೊಳ್ತೀನಿ, ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ತೀನಿ, ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ತೀನಿ. ಒಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡಿ 3 ಚೈನ್ನ ಹಾಕ್ಕೊಳ್ಬೇಕು. 1, 2, 3 ಮತ್ತೆ ಅದೇ ಕಂಬದೊಳಗಡೆ ಇದನ್ನು ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. 3 ಪಿಕೌಟ್ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಪಿಕೌಟ್ನ ಮಾಡ್ಕೊಳ್ಳೋಣ. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತರಬೇಕು, ಒಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡಬೇಕು, ಮತ್ತೆ 3 ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು ಇಲ್ಲಿ 4 ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ.
ನೀವಿಲ್ಲಿ 5 ಪಿಕೋಟ್ಗಳನ್ನು ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತೀನಿ. ಡಿಸೈನ್ ಅಂತೂ ತುಂಬಾ ಈಸಿಯಾಗಿದೆ, ಆದಷ್ಟು 1 ಅವರ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಒಂಥರ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಪೂರ್ತಿ ನೋಡಿ ಫ್ರೆಂಡ್ಸ್, ನಿಮ್ಗೇ ಗೊತ್ತಾಗುತ್ತೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ನಂತರ ನಾನಿಲ್ಲಿ ಒಂದು ಬೀಡ್ನ ಹಾಕ್ಕೊಳ್ತೀನಿ. ನೀವಿಲ್ಲಿ ಕುಚ್ಚು ಕಟ್ಕೊಳ್ಳೋದು ಬೇಕು ಅನ್ನೋದಾದರೆ ಇಲ್ಲಿ 4 ಚೈನ್ ಕೊಟ್ಕೊಳ್ಬೋದು. ನಾನಿಲ್ಲಿ ಕುಚ್ಚು ಕಟ್ತಾ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದು ಫ್ಲವರ್ ಬೀಡ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ನಾನು ಫ್ಲವರ್ ಬೀಡ್ ತೋರಿಸಿರಲಿಲ್ಲ, ಸೊ ಇಲ್ಲಿ ಈ ರೀತಿ ಬೀಡ್ನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು. ಇಲ್ಲಿ ಕೂಡ ನಿಮ್ಗೆ ಯಾವ ಬೀಡ್ ಇಷ್ಟನೋ ಆ ಬೀಡ್ನ ಹಾಕ್ಕೊಳ್ಬೋದು. ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಳ್ತೀನಿ. 1, 2 2 ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾನು ಇಲ್ಲಿ ಲೇಸಿಗೆ ಹಾಕ್ತೀನಿ, ಸೊ ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ನೀವಿಲ್ಲಿ ರೀಫಿಲ್ ಬೀಡ್ ಬದಲು ರೌಂಡ್ ಶೇಪ್ ಬೀಡ್ನು ಕೂಡ ಹಾಕ್ಕೊಳ್ಬೋದು. ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ನಮಗೇನು ಬೀಡಿಂದೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಲ್ಲ, ಬೀಡ್ಗಿಂತ ಮುಂಚೆ ಅಲ್ಲಿ ಹೋಗಿ ದಾರನ ತಂದು 2ರಿಂದ 1 ಮಾಡ್ಕೊಳ್ತೀನಿ. ಮತ್ತೆ ರೆಡ್ ಲೂಪಿಂದ 1 ಮಾಡ್ಕೊಳ್ತೀನಿ. ಇನ್ನೆರಡು ಲೂಪ್ ಇರುತ್ತೆ ನೆಡಲ್ ಮೇಲೆ, ಅದರಿಂದನೂ 1 ಮಾಡ್ಕೊಳ್ತೀನಿ. ತ್ರಿಬಲ್ ಕ್ರೋಷೆ ಕಂಬನ ಮಾಡಿ 1, 2, 3 ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ. 1 ಪಿಕೋಟ್ ಆಯಿತು ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾವು 4 ಪಿಕೋಟ್ನ ಮಾಡ್ಕೊಂಡಿದ್ವಲ್ಲ, ಸೊ ಇಲ್ಲೂ ಕೂಡ 4 ಪಿಕೋಟ್ನ ಮಾಡ್ಕೊಳ್ಳೋಣ. ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. 2 ಚೈನ್ ಗ್ಯಾಪಲ್ಲಿ ಹೋಗಿ, 2 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಹೋಗಿ ದಾರನ ಮೇಲೆ ತಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ನಿಮಗೇನಾದರೂ ತ್ರಿಬಲ್ ಕ್ರೋಷೆ ಕಂಬ ಮಾಡೋದು ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಷೆ ಕಂಬದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು. ಮತ್ತು 3 ಚೈನ್ ಹಾಕಿ ಅದೇ ಕಂಬದೊಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. 2 ಪಿಕೋಟ್ ಆಗಿದೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ತೀನಿ. ಬೀಡಿಂದೆ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲೇ ಹೋಗಿ ದಾರನ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ತುಂಬಾ ಈಸಿ ಇದೆ ಡಿಸೈನು, ಒಂದು ಸ್ಲ್ಯಾಟಿಂಗ್ ಪಿಕೋಟ್ ಡಿಸೈನ್ ಅಂತಲೇ ಹೇಳ್ಬೋದು. ನಮಗೊಂದೇ ಸ್ಟೆಪ್ಪಲ್ಲಿ ಆದಷ್ಟು ಬೇಗ ಈ ಡಿಸೈನ್ನ ಹಾಕ್ಕೊಳ್ಬೋದು. 1 ಅವರ್ ಒಳಗೆಲ್ಲ ಕಂಪ್ಲೀಟ್ ಆಗುತ್ತೆ. 3 ಕಂಬ ಆಗಿದೆ, ಅಂದರೆ 3 ಪಿಕೋಟ್ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಪಿಕೋಟ್ನ ಮಾಡ್ಕೊಳ್ತೀನಿ. ಇಲ್ಲಿ ನಾವು 5 ಪಿಕೋಟ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಸ್ಟಾರ್ಟಿಂಗ್ ನೋಡ್ಕೊಳ್ಳಿ ಎಷ್ಟು ಪಿಕೋಟ್ನ ಮಾಡ್ಕೊಳ್ಬೋದು ಅಲ್ಲಿಯಿಂದ ಅದೇ ಹಾರ್ಚನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕಷ್ಟೇ. 4 ಅಥವಾ 5 ಪಿಕೋಟ್ನ ಮಾಡ್ಕೊಳ್ಬೋದು ಅಷ್ಟೇ. ನಾನಿಲ್ಲಿ 4 ಪಿಕೋಟ್ನ ಮಾಡ್ಕೊಂಡಿದ್ದೀನಿ. 4 ಪಿಕೋಟ್ ಆಗಿದೆ, ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡ್ತಿರ್ಬೋದು, ಸ್ಟಾರ್ಟಿಂಗ್ ಬೀಡಲ್ಲಿಯೂ ಸ್ವಲ್ಪ ಅದು ಸ್ಲ್ಯಾಟಿಂಗ್ ಆಗಿದೆ ಬೀಡು. ಈ ರೀತಿ ಸ್ಟ್ರೈಟ್ ಬರಬೇಕು ಅನ್ನೋದಾದರೆ ನಾವು ಸ್ವಲ್ಪ ಎಳೆದು ಆ ಆರ್ಚ ಲಾಕ್ ಮಾಡಬೇಕು. ಬಟ್ಟೆನೇ ಎಳೆದು ಲಾಕ್ ಮಾಡ್ಕೋಬೇಡಿ. ನಾವು ಹಾಕ್ಕೊಂಡಿದ್ವಲ್ಲ ಪಿಕೋಟ್ ಡಿಸೈನ್ ಆರ್ಚ್, ಅದನ್ನು ಸ್ವಲ್ಪ ಎಳೆದು ಲಾಕ್ ಮಾಡ್ಕೊಳ್ಬೇಕು. ನೋಡಿಲಿ, ಇದು ಸ್ವಲ್ಪ ಮಲಗ್ದಂಗೆ ಈ ರೀತಿ ಸ್ಲ್ಯಾಟಿಂಗ್ ಆಗಿದೆ, ಇದು ಸ್ಟ್ರೈಟಾಗಿ ಬಂದಿದೆ. ಯಾಕೆಂದರೆ ಅದನ್ನು ಆರ್ಚ ಸ್ವಲ್ಪ ಎಳ್ದಾಗ ಅದು ನೀಟಾಗಿ ಬರುತ್ತೆ. ಸೊ ಇಲ್ಲೊಂದು ಬೀಡ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ತೀನಿ. ಬೀಡ್ನ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ನಂತರ 2 ಚೈನ್ನ ಹಾಕ್ಕೊಳ್ತೀನಿ. 1, 2
ಟೂ ಚೈನ ಹಾಕಿ ಅದು ಎಲೆಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ನಂತರ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ದಾರನ ಮೇಲೆತ್ತಿ ಒಂದು ರೀಫಿಲ್ ಬೀಡ್ನ ಹಾಕ್ಕೊಳ್ತೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ನಾವು ಡಬಲ್ ಸಾರಿ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಹಿಂದೆ ಬೀಡ್ಗಿಂತ ಮುಂಚೆ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ವಲ್ಲ, ಸೊ ಅಲ್ಲಿ ಹೋಗಿ ದಾರನ ತಂದು ಒಂದು ತ್ರಿಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತೀನಿ. ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ, ಮತ್ತೆ ತ್ರೀ ಚೈನ್. ಅದೇ ಕಂಬದ ಒಳಗಡೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದೇ ರೀತಿ ನಾನು ನಾಲ್ಕು ಕಂಬವನ್ನು ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಾನು ಕೊನೆವರೆಗೂ ಹಾಕ್ಕೊಂಡು ಬಂದಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಡಿಸೈನು ನೋಡ್ತಿರ್ಬೋದು, ಸ್ಲ್ಯಾಟಿಂಗ್ ಆರ್ಚ್ ಅಂತಲೇ ಹೇಳ್ಬೋದು. ಇದನ್ನು 1 hour ಒಳಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೋದು. 4-4 ಬಿಗ್ ಪಿಕಾಟ್ ಬರೋ ಹಾಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಲಾಸ್ಟಲ್ಲೂ ಕೂಡ 3 chain ಹಾಕಿ ಲಾಕ್ ಮಾಡಿ ನಂತರ 2 chain ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನೀವು ಇಲ್ಲೂ ಕೂಡ ಲಾಸ್ಟಲ್ಲಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಸೊ ನಾನು ಸ್ಟಾರ್ಟಿಂಗ್ ಬೀಡ್ನ ಹಾಕ್ಕೊಂಡಿರಲಿಲ್ಲಲ್ವಾ, ಅದಕ್ಕೋಸ್ಕರ ಬೀಡ್ನ ಸ್ಕಿಪ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಫೈನಲ್ ಲುಕ್ ಇದು, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ 4-4 ಪಿಕಾಟ್ ಬರೋ ಹಾಗೆ ಈ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕುಚ್ಚು ಹಾಕಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ರೀತಿ ಫ್ಲವರ್ ಬೀಡ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ಕುಚ್ಚು ಬೇಕು ಅನ್ನೋದಾದರೆ ಫ್ಲವರ್ ಬೀಡ್ನ ಸ್ಕಿಪ್ ಮಾಡಿ ಅಲ್ಲಿ 4 chain ಅಥವಾ 3 chain ಗ್ಯಾಪ್ ಕೊಟ್ಟು ನೀವು ಕುಚ್ಚನ್ನು ಕಟ್ಕೊಳ್ಬೋದು. ಫ್ರೆಂಡ್ಸ್, ಇದಕ್ಕೆ ಪ್ರೈಸ್ ಬಂದು 250-350 ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಡಿಸೈನ್ ಅಂತ ತುಂಬಾ ಈಸಿಯಾಗಿದೆ, ಆಗಿದೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ, ಸ್ಯಾರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇದು ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನಾವು ಇದನ್ನು ಬಾರ್ಡರ್ ಡಿಸೈನ್ ರೀತಿನೂ ಕೂಡ ಹಾಕ್ಕೊಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಲ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.